ಭವಿಷ್ಯ, ಅದರಲ್ಲೂ ಈ ಕೋಡಿಶ್ರೀ ಭವಿಷ್ಯ ನುಡಿತಾರೆ ಅಂದ್ರೆ ಸಾಕು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇವರು ಹೇಳಿರೋ ಭಯಂಕರ ಭವಿಷ್ಯಗಳು ಸುಳ್ಳಾಗಿದ್ದೇ ಇಲ್ಲ. ಇದೀಗ ಮತ್ತೊಂದು ರಣಭಯಂಕರ ಭವಿಷ್ಯವನ್ನ ಕೋಡಿಶ್ರೀಗಳು ನುಡಿದಿದ್ದಾರೆ. ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ವಿದೇಶಗಳ ಸರ್ವನಾಶದವರೆಗೂ ಕೋಡಿಶ್ರೀಗಳ ಭವಿಷ್ಯ ಸತ್ಯವಾಗಿದೆ. ಇಂತಹ ಮಹಾಕಾಲಜ್ಞಾನಿ ಕೋಡಿಶ್ರೀಗಳು ಮತ್ತೊಮ್ಮೆ ಒಳಿತು ಕೆಡುಕಿನ ಭವಿಷ್ಯವನ್ನ ಸ್ಫೋಟಿಸಿದ್ದಾರೆ. ಶ್ರೀಗಳ ಕಾಲಜ್ಞಾನ ಹೊರಬೀಳುತ್ತಿದ್ದಂತೆ ಅದು ನಿಜವಾಗ್ತಾ ಇವೆ. ರಾಜಕೀಯ ತಿರುವು, ಭೂಕಂಪದ ಸುಳಿವು, ಮಾರಕ ರೋಗಗಳ ಎಚ್ಚರಿಕೆ, ದೇಶ ವಿದೇಶಗಳಲ್ಲಾಗುವ ಒಳಿತು ಕೆಡುಕುಗಳ ಪ್ರಳಯಾಂತಕ ಭವಿಷ್ಯ ನುಡಿಯೋ ಕೋಡಿಶ್ರೀಗಳ ಭವಿಷ್ಯ ಬಹುತೇಕ ನಿಜವಾಗಿದೆ. ಇದೀಗ ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯ ನುಡಿದಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಪ್ರಸಿದ್ಧ ಸಂತರ ಕೊಲೆಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಪ್ರಧಾನಿಗಳು ಯಾರು, ಆ ಸಂತ ಯಾರು, ಕೋಡಿಶ್ರೀಗಳ ಮಾತಿನ ಮಿಸ್ಟರ್ ಏನು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು, ಜೊತೆಗೆ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರು ಮಾಧ್ಯಮಗಳ ಮುಂದೆ ಬಂದು ಭವಿಷ್ಯವನ್ನ ನುಡಿಯೋದನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಡೆಸಿಕೊಂಡು ಬಂದಿದ್ದಾರೆ. ಹಿಂದಿನ ದಿನಗಳಲ್ಲಿ ಅಪರೂಪಕ್ಕೆ ಒಂದೆರಡು ಬಾರಿ ಭವಿಷ್ಯವನ್ನ ನುಡಿತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗಿದೆ. ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಭವಿಷ್ಯವನ್ನ ನುಡಿದಿರುವ ಸ್ವಾಮೀಜಿಗಳು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಾಮಾನ್ಯವಾಗಿ ಪ್ರಕೃತಿ ವಿಕೋಪ, ದೇಶಕ್ಕೆ ಎದುರಾಗುವ ಕಂಟಕ, ದೇಶ ವಿದೇಶಗಳ ವಿದ್ಯಮಾನಗಳ ಬಗ್ಗೆ ಭವಿಷ್ಯವನ್ನ ನುಡಿತಾ ಇರ್ತಾರೆ. ಅವರು ರಾಜಕೀಯದ ಬಗ್ಗೆ ಏನಾದ್ರೂ ಹೇಳ್ತಾರೆ ಅಂದ್ರೆ ಅದು ಕುತೂಹಲಕಾರಿಯಾಗಿರುತ್ತೆ. ರಾಜಕೀಯದ ಬಗ್ಗೆ ಏನಾದ್ರೂ ಭವಿಷ್ಯ ನುಡಿತಾರೆ ಅಂದ್ರೆ ಎಲ್ಲರಿಗೂ ಒಂದಷ್ಟು ಗೊಂದಲಗಳು ಉಂಟಾಗುತ್ತೆ. ಸದ್ಯ 2024 ಭಯಂಕರ ಭವಿಷ್ಯ ನುಡಿದಿರುವ ಶ್ರೀಗಳು ರಾಜ್ಯದಲ್ಲಿ ಒಂದು ದೊಡ್ಡ ಗಂಡಾಂತರಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ರಾಜಕೀಯದ ಬಗ್ಗೆ ಮಾತನಾಡಿದರೆ ಲೋಕಸಭೆ ವಿಷಯದ ಬಗ್ಗೆಯೂ ಕೂಡ ಅಚ್ಚರಿಯ ವಿಷಯವನ್ನ ಹೊರಹಾಕಿದ್ದಾರೆ. 2023 ಭೀಕರ ಬರಗಾಲ, ಪ್ರವಾಹ ಎರಡನ್ನೂ ಕಂಡಿರುವ ಭಾರತ 2024 ಪ್ರಕೃತಿ ವಿಕೋಪ ಬಾರದಂತೆ ಇರಲಿ ಎನ್ನುವಾಗಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು 2024 ದಿನಗಳು ಒಳ್ಳೆಯದಾಗಿರುವುದಿಲ್ಲ ಅಂತ ಹೇಳಿದ್ದಾರೆ. 2024 ಅಕಾಲಿಕ ಮಳೆ, ಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದ್ದು ಯುದ್ಧ ಭೀತಿ ಇರಲಿದೆ ಎಂದು ಹೇಳಿದ್ದಾರೆ. ಜನ ತಳ್ಳನಗೊಳ್ಳಲಿದ್ದು ಭೂಕಂಪ ಮತ್ತು ಜಲಕಂಟಕ ಕೂಡ ಎದುರಾಗಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. 2024 ಜಗತ್ತಿನಾದ್ಯಂತ ಒಂದಿಬ್ಬರು ಪ್ರಧಾನಿಗಳು ಸಾವಿಗೀಡಾಗ್ತಾರೆ ಎಂದು ಶ್ರೀಗಳು ಹೇಳಿದ್ದು ಇದೇ ಸುದ್ದಿ ಈಗ ಎಲ್ಲರಲ್ಲೂ ಆತಂಕ ಸೃಷ್ಟಿಸಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಕಳೆದ ಬಾರಿ ಹೇಳಿದ ಭವಿಷ್ಯಗಳು ಸತ್ಯವಾಗಿವೆ. ಅದರಂತೆ ಈ ವರ್ಷ ಇಬ್ಬರು ಪ್ರಧಾನಿಗಳು ಸಾವಾಗುತ್ತೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಅಷ್ಟೇ ಅಲ್ಲದೆ ಈ ವರ್ಷ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುತ್ತದೆ. ಅಕಾಲಿಕ ಮಳೆಯಿಂದಾಗಿ ಭಾರಿ ಸಮಸ್ಯೆ ಉಂಟಾಗಲಿದ್ದು ಲಕ್ಷಾಂತರ ಜನರಿಗೆ ತೊಂದರೆಯಾಗಲಿದೆ ಎಂದು ಹೇಳಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ನೂರಾರು ಜನ ಸಾವನ್ನಪ್ಪುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. 2024 ವರ್ಷ ಮತೀಯ ಸಮಸ್ಯೆಯಿಂದ ಜನ ದುಃಖವನ್ನ ಅನುಭವಿಸಬೇಕಾಗುತ್ತೆ. ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗಲಿದೆಯಂತೆ. ಈ ಭಯಂಕರ ಭವಿಷ್ಯವನ್ನ ಕೇಳಿ ಎಲ್ಲರೂ ಆತಂಕಕ್ಕೊಳಗಾಗಿದ್ದಾರೆ. ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಇದ್ದು ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆಯಂತೆ. ಇದೆಲ್ಲದಕ್ಕೂ ದೈವವನ್ನ ನಂಬುವುದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಎಂದು ಕೋಡಿಶ್ರೀಗಳು ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮನ ದೇವಸ್ಥಾನದ ಬಗ್ಗೆ ಮಾತನಾಡಿರುವ ಕೋಡಿಶ್ರೀಗಳು ಭಾರತೀಯರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ, ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವುದು ಒಳ್ಳೆಯ ಸೂಚನೆ ಎಂದು ಹೇಳಿದ್ದಾರೆ. ರಾಜಕೀಯದಲ್ಲಿ ಧರ್ಮವನ್ನ ಬೆರೆಸುವುದು ಉಚಿತವಲ್ಲ ಅಂತ ಹೇಳಿದ್ದಾರೆ. ದೇಶ ಮತ್ತು ರಾಜ್ಯ ರಾಜಕಾರಣದ ಬಗ್ಗೆ ಯುಗಾದಿಯ ಬಳಿಕ ಭವಿಷ್ಯವನ್ನು ನುಡಿಯಲಾಗುತ್ತದೆ, ಅದಕ್ಕೂ ಮುನ್ನ ಭವಿಷ್ಯ ಹೇಳುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲದಕ್ಕಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ಜಗತ್ತಿನ ಅತಿ ದೊಡ್ಡ ಸಂತರೊಬ್ಬರು ಕೊಲೆಗೀಡಾಗುವ ಲಕ್ಷಣ ಇದೆ ಅಂತ ಹೇಳೋದು, ಹಾಗೂ ಒಂದೆರಡು ಪ್ರಧಾನಿಗಳ ಸಾವು ಆಗಲಿದೆ ಅಂತ ಆಘಾತಕಾರಿ ಭವಿಷ್ಯಗಳು. ಅವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ಇದೇ ವರ್ಷ ಅಣುಬಾಂಬ್ ಸ್ಫೋಟವಾಗಲಿದ್ದು ಇದರಿಂದ ಜಗತ್ತಿಗೆ ಹಾನಿಯಾಗುವ ಸಾಧ್ಯತೆ ಇದೆಯಂತೆ.
ಸೇರಿದಂತೆ ಒಟ್ಟಿನಲ್ಲಿ 2024 ಜಗತ್ತಿಗೆ ಅಪಾಯವಿದೆ, ಜಗತ್ತಿನಲ್ಲಿ ಭಾರತವು ಸೇರಿಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಇನ್ನು ದೇಶ ಹಾಗೂ ರಾಜ್ಯ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು, ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೂ ಯುಗಾದಿ ನಂತರ ಭವಿಷ್ಯವನ್ನ ಹೇಳಲಾಗುತ್ತೆ. ಸಂಕ್ರಾಂತಿ ನಂತರ ವ್ಯಾಪಾರ ವಾಣಿಜ್ಯ, ಯುಗಾದಿ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ರಾಜರು ಏನಾಗುತ್ತಾರೆ ಎಂಬುದನ್ನ ಹೇಳಲಾಗುತ್ತೆ. ಈಗ ರಾಜಕೀಯ ಕುರಿತು ಹೇಳುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಯುಗಾದಿ ನಂತರ ರಾಜಕೀಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಭವಿಷ್ಯವನ್ನ ಹೇಳುವ ಸಾಧ್ಯತೆಗಳಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಪ್ರದೇಶ ಮಟ್ಟದಲ್ಲಿ ಪ್ರಾಕೃತಿಕ ಕಂಟಕಗಳ ಜೊತೆಗೆ ಜನರು ಜನರ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ನಿಯಂತ್ರಣವನ್ನ ಕಳೆದುಕೊಂಡ ಜನ ಹುಚ್ಚರಂತೆ ಆಗ್ತಾರೆ. ದೇಹದ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ದೇಹದ ಅಶಕ್ತಿಯಿಂದಾಗಿ ದಾರಿ ದಾರಿಯಲ್ಲೇ ಕುಸಿದು ಬಿದ್ದು ಸಾಯಬಹುದು. ಅಂಗಾಂಗಗಳ ಮೇಲೆ ಪ್ರಭಾವ ಕಳೆದುಕೊಳ್ಳಲಿದ್ದಾರೆ ಅಂತ ಕಳೆದ ಬಾರಿಯ ಭವಿಷ್ಯದಲ್ಲಿ ಹೇಳಿದ್ರು. ಇದೀಗಾಗಲೇ ಕೊರೋನಾದಂತಹ ಮಹಾಮಾರಿಗೆ ಸಿಲುಕಿ ಅದೆಷ್ಟೋ ಜನ ಬೀದಿ ಬೀದಿಯಲ್ಲಿ ನರಳಾಡಿ ಬಲಿಯಾಗಿದ್ದಾರೆ. ಆದ್ರೆ ಕಳೆದ ವರ್ಷ ಕೋಡಿ ಶ್ರೀಗಳು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಕುಸಿದು ಬಿದ್ದು ಸಾಯ್ತಾರೆ ಅಂತ ಹೇಳಿದ್ರು. ಅದರಂತೆ ಅವರು ಭವಿಷ್ಯ ನೋಡಿದ ಒಂದೇ ವಾರದೊಳಗೆ ಈ ಭವಿಷ್ಯ ಸತ್ಯವಾಗ್ಬಿಟ್ಟಿತ್ತು. ದಕ್ಷಿಣ ಕೊರಿಯಾದಲ್ಲಿ ನೋಡ ನೋಡುತ್ತಲೇ ಬೀದಿ ಬೀದಿಯಲ್ಲಿ ಜನ ಕುಸಿದು ಬಿದ್ದು ಸತ್ತೋಗಿದ್ರು. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ಹ್ಯಾಲೋವಿನ್ ಹಬ್ಬದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಬರೋಬ್ಬರಿ 151 ಹೆಚ್ಚು ಮಂದಿ ರಸ್ತೆಯಲ್ಲೇ ಮೃತಪಟ್ಟಿದ್ರು. ಗಾಯಗೊಂಡ ಹಲವರಿಗೆ ಹೃದಯಾಘಾತ ಆಗಿತ್ತು. 100 ಮಂದಿ ಏಕಾಏಕಿ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ರು. ಈ ವೇಳೆ 151 ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿದ್ರೆ 100 ಹೆಚ್ಚು ಮಂದಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಕೋಡಿ ಶ್ರೀಗಳು ದಾರಿಯಲ್ಲಿ ಕುಸಿದು ಬಿದ್ದು ಜನ ಸಾಯ್ತಾರೆ ಅಂತ ಹೇಳಿದ್ರು. ಕಾಕತಾಳೀಯವೆಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ನೋಡ ನೋಡುತ್ತಲೇ ರಸ್ತೆಯಲ್ಲೇ ಕುಸಿದು ಬಿದ್ದು 151 ಹೆಚ್ಚು ಮಂದಿ ಮೃತಪಟ್ಟಿದ್ರು. ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯ ನುಡಿದಿದ್ರು. ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರು. ಇದೀಗ ಲೋಕಸಭೆಯ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ದೇಶ ಹಾಗೂ ರಾಜ್ಯ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು, ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೂ ಯುಗಾದಿ ನಂತರ ಭವಿಷ್ಯವನ್ನ ಹೇಳಲಾಗುತ್ತೆ. ಸಂಕ್ರಾಂತಿ ನಂತರ ವ್ಯಾಪಾರ ವಾಣಿಜ್ಯ, ಯುಗಾದಿ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ರಾಜರು ಏನಾಗುತ್ತಾರೆ ಎಂಬುದನ್ನ ಹೇಳಲಾಗುತ್ತೆ. ಈಗ ರಾಜಕೀಯ ಕುರಿತು ಹೇಳುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಯುಗಾದಿ ನಂತರ ರಾಜಕೀಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಭವಿಷ್ಯವನ್ನ ಹೇಳುವ ಸಾಧ್ಯತೆಗಳಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಪ್ರದೇಶ ಮಟ್ಟದಲ್ಲಿ ಪ್ರಾಕೃತಿಕ ಕಂಟಕಗಳ ಜೊತೆಗೆ ಜನರು ಜನರ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ನಿಯಂತ್ರಣವನ್ನ ಕಳೆದುಕೊಂಡ ಜನ ಹುಚ್ಚರಂತೆ ಆಗ್ತಾರೆ. ದೇಹದ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ದೇಹದ ಅಶಕ್ತಿಯಿಂದಾಗಿ ದಾರಿ ದಾರಿಯಲ್ಲೇ ಕುಸಿದು ಬಿದ್ದು ಸಾಯಬಹುದು. ಅಂಗಾಂಗಗಳ ಮೇಲೆ ಪ್ರಭಾವ ಕಳೆದುಕೊಳ್ಳಲಿದ್ದಾರೆ ಅಂತ ಕಳೆದ ಬಾರಿಯ ಭವಿಷ್ಯದಲ್ಲಿ ಹೇಳಿದ್ರು. ಇದೀಗಾಗಲೇ ಕೊರೋನಾದಂತಹ ಮಹಾಮಾರಿಗೆ ಸಿಲುಕಿ ಅದೆಷ್ಟೋ ಜನ ಬೀದಿ ಬೀದಿಯಲ್ಲಿ ನರಳಾಡಿ ಬಲಿಯಾಗಿದ್ದಾರೆ. ಆದ್ರೆ ಕಳೆದ ವರ್ಷ ಕೋಡಿ ಶ್ರೀಗಳು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಕುಸಿದು ಬಿದ್ದು ಸಾಯ್ತಾರೆ ಅಂತ ಹೇಳಿದ್ರು. ಅದರಂತೆ ಅವರು ಭವಿಷ್ಯ ನೋಡಿದ ಒಂದೇ ವಾರದೊಳಗೆ ಈ ಭವಿಷ್ಯ ಸತ್ಯವಾಗ್ಬಿಟ್ಟಿತ್ತು. ದಕ್ಷಿಣ ಕೊರಿಯಾದಲ್ಲಿ ನೋಡ ನೋಡುತ್ತಲೇ ಬೀದಿ ಬೀದಿಯಲ್ಲಿ ಜನ ಕುಸಿದು ಬಿದ್ದು ಸತ್ತೋಗಿದ್ರು. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ಹ್ಯಾಲೋವಿನ್ ಹಬ್ಬದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಬರೋಬ್ಬರಿ 151 ಹೆಚ್ಚು ಮಂದಿ ರಸ್ತೆಯಲ್ಲೇ ಮೃತಪಟ್ಟಿದ್ರು. ಗಾಯಗೊಂಡ ಹಲವರಿಗೆ ಹೃದಯಾಘಾತ ಆಗಿತ್ತು. 100 ಮಂದಿ ಏಕಾಏಕಿ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ರು. ಈ ವೇಳೆ 151 ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿದ್ರೆ 100 ಹೆಚ್ಚು ಮಂದಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಕೋಡಿ ಶ್ರೀಗಳು ದಾರಿಯಲ್ಲಿ ಕುಸಿದು ಬಿದ್ದು ಜನ ಸಾಯ್ತಾರೆ ಅಂತ ಹೇಳಿದ್ರು. ಕಾಕತಾಳೀಯವೆಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ನೋಡ ನೋಡುತ್ತಲೇ ರಸ್ತೆಯಲ್ಲೇ ಕುಸಿದು ಬಿದ್ದು 151 ಹೆಚ್ಚು ಮಂದಿ ಮೃತಪಟ್ಟಿದ್ರು. ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯ ನುಡಿದಿದ್ರು. ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರು. ಇದೀಗ ಲೋಕಸಭೆಯ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.